ಗೋಶಾಲೆಗಳಲ್ಲಿರುವ ಗೋವಿನ ರಕ್ಷಣೆ ಮಾಡಲು ಪುಣ್ಯಕೋಟಿ ದತ್ತು ಯೋಜನೆ ಜಾರಿಯಾಗ್ತಾ ಇದೆ. ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಲ್ಲಿರುವ ಜಾನುವಾರುಗಳನ್ನು ದತ್ತು ಪಡೆಯಬಹುದು. ಪಶುಸಂಗೋಪನಾ ಇಲಾಖೆಯಿಂದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಜಾರಿಯಾಗ್ತಾ ಇದೆ. ಜುಲೈ 28ರಂದು ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ 1 ವರ್ಷ ಪೂರೈಸ್ತಾ ಇದೆ. ಅಂದೇ ಪುಣ್ಯಕೋಟಿ ದತ್ತು ಯೋಜನೆಗೆ ಚಾಲನೆ ನೀಡುತ್ತಾರೆ ಅಂತ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಹೇಳಿದ್ದಾರೆ. ಎಲ್ಲರ ಸಹಕಾರದಿಂದ ಗೋವುಗಳನ್ನು ರಕ್ಷಣೆ ಮಾಡುವುದು ನಮ್ಮ ಉದ್ದೇಶ. ಗೋಶಾಲೆಗಳ ನಿರ್ವಹಣೆಗೆ ದೇಣಿಗೆ ನೀಡುವ ಯೋಜನೆ ಕೂಡ ಜಾರಿಯಾಗ್ತಾ ಇದೆ ಅಂತ ಪ್ರಭು ಚವ್ಹಾಣ್ ಹೇಳಿದ್ದಾರೆ. ಪುಣ್ಯಕೋಟಿ ದತ್ತ ಯೋಜನೆ ಈ ತಿಂಗಳ 28ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ನಾನು ಮಾಡ್ತಾ ಇದ್ದೀನಿ. ಈ ಯೋಜನೆ ದೇಶದ ರಾಷ್ಟ್ರದ ನಮ್ಮ ರಾಜ್ಯದ ಪಹಲೇ ಯೋಜನೆ ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಮೊದಲು ಭಾರತೀಯ ಸಂಸ್ಕೃತಿಯಲ್ಲಿ ಗೋಗಳಿಗೆ ವಿಶೇಷ ಸ್ಥಾನಮಾನ ಇದೆ. ಗೋಹತ್ಯೆ ನಿಷೇಧ ಕಾನೂನು ಬಂದ ಮೇಲೆ ಜಿಲ್ಲೆಗೆ ಒಂದು ಗೋಶಾಲಾ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ. 100 ಗೋಶಾಲೆ, 200ಕ್ಕೂ ಹೆಚ್ಚು ಖಾಸಗಿ ಗೋಶಾಲೆ ಕೂಡ ರಕ್ಷಣೆಗಾಗಿ ನಾನು ಮಾಡ್ತಾ ಇದ್ದೀವಿ. ಗೋಶಾಲೆಗೆ ಪಿಂಜರಾ ಪೋಲ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 4 ಕೋಟಿ ಸಹಾಯಧನ ಕೂಡ ನಾನು ಕೊಡ್ತಾ ಇದ್ದೀನಿ ಸರ್ಕಾರ ಕಡೆಯಿಂದ. ಗೋಶಾಲೆಗಳಿಗೆ ಜನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಿಕ್ಕ ಜಾಸ್ತಿ ಆಗ್ತಾ ಇದೆ. ನಮ್ಮ ಸಾರ್ವಜನಿಕರು ಕೋರಿಕೆ ಮೇರೆಗೆ ಪುಣ್ಯಕೋಟಿ ದತ್ತು ಯೋಜನೆ ದೇಣಿಗೆ ನೀಡಲು ನಾನು ಈ ಜಾರಿಗೆ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.